ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬ್ಬರು ಕಮೆಂಟ್ಸ್ ಮಾಡಿದ್ರು, 10,000 ಒಂದು ತಿಂಗಳು ಬಜೆಟ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಸಿಸ್ಟರ್ ಅಂತ. ಅದ್ರ ಬಗ್ಗೆನೇ ವಿಡಿಯೋ. ಈಗ ಒಂದು 10,000 ಸಂಬಳ ತೊಗೋತೀರಿ ಅಂತ ಇಟ್ಕೊಳ್ಳಿ. ಫ್ರೆಂಡ್ಸ್, ನೀವು ಕೇಳಿರ್ಬೋದು, ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಖಾಲಿ ಒಂದು 100 ಇಟ್ಕೊಂಡು ಈ ಊರಿಗೆ ಬಂದೆ, ಈಗ ಈ ಮಟ್ಟದಲ್ಲಿದ್ದೀರಿ. ಕೆಲವೊಬ್ಬರು, ನಾನು ಖಾಲಿ 1,000 ಜಾಬ್ನಲ್ಲಿ ಇಟ್ಕೊಂಡು ನಾನು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ನಾನು ಈ ಮಟ್ಟದಲ್ಲಿ ಇಷ್ಟು ಬೆಳೆದು ನಿಂತಿದ್ದೀನಿ ಅಂತ ತುಂಬ ಜನ, ಅಂದರೆ ತುಂಬ ಸಕ್ಸಸ್ ಆಗಿರೋಂತಹ ವ್ಯಕ್ತಿಗಳು ಕೆಲವೊಂದು ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ತಿರ್ತಾರೆ ಅವ್ರ ಬಗ್ಗೆ. ಯಾರ್ಯಾರಾದರೂ ಕೇಳಿದಾಗ ಅವರು ಆ ಥರ ಬಂದಿದ್ದಾರೆ ಅಂತಂದರೆ ಅಷ್ಟು ಸುಲಭ ಅಂತ ಹೇಳಬೇಡಿ. ತುಂಬ ತ್ಯಾಗಗಳನ್ನ ಮಾಡಿರ್ತಾರೆ, ತುಂಬ ತ್ಯಾಗಗಳು, ಮತ್ತು ಅವ್ರ ಮನಸ್ಥಿತಿನೂ ಕೂಡ ಅಷ್ಟೇ ಗಟ್ಟಿ ಮಾಡ್ಕೊಂಡು ಅವರು ಜೀವನ ಕಟ್ಕೊಂಡಿರ್ತಾರೆ. ಹಾಗಿದ್ರೂ ಮಾತ್ರ ನಾವು ಅಲ್ಲಿಂದ ಇಷ್ಟು ದೂರ ಬರಲಿಕ್ಕೆ ಸಾಧ್ಯ ಅಂತಲೂ ಕೂಡ ಹೇಳಿರ್ತಾರೆ. ಈಗ 10,000 ಸಂಬಳದಲ್ಲಿ ಹೇಗೆ ಒಂದು ಬಜೆಟ್ ಪ್ಲ್ಯಾನ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇ ಹೇಳಿದ ರೀತಿ ಅಷ್ಟು ಸುಲಭ ಅಲ್ಲ, ತುಂಬ ತ್ಯಾಗಗಳನ್ನ ಮಾಡಬೇಕಾಗ್ತದೆ. ಕೆಲವು ವರ್ಷಗಳು ಮಾತ್ರ ತ್ಯಾಗ ಮಾಡಿ, ಅಟ್ಲೀಸ್ಟ್ ಒಂದು 5-6 ನೀವು ಈ ತ್ಯಾಗ ಮಾಡಲೇಬೇಕು. ಹಾಗೆ ಮಾಡಿದರೆ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ, ಏಕೆಂದರೆ ಕಷ್ಟಪಡ್ದಲ್ಲೇ ಯಾವುದೂ ಕೂಡ ಸಿಗೋದಿಲ್ಲ. ಮೊದಲನೇದಾಗಿ, ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಅಂತ ಅಂದಾಗ ಆದಷ್ಟು ಕೂಡ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿದು ನೀವು ಬಾಡಿಗೆ ಮನೇನ ಹುಡುಕೋಬೇಕಾಗುತ್ತೆ. ಬೆಡ್ರೂಮ್ ಇಲ್ಲಾಂದರೂ ಪರವಾಗಿಲ್ಲ, ಚಿಕ್ಕದಾಗಿ ಒಂದು ರೂಮ್ ಥರ ಇದ್ದರೂ ಪರವಾಗಿಲ್ಲ, ನಾನು ಒಂದು 5 ನಾನು ಹೇಗಾದರೂ ಮಾಡಿ ನಾನು ಅನುಸರಿಸ್ಕೊಂಡು ಜೀವನ ಮಾಡಲೇಬೇಕು ಅನ್ನೋದನ್ನ ನೀವು ದೃಢವಾಗಿ ಒಂದು ಇಟ್ಕೊಳ್ಳಿ ಮನಸ್ಸಿನಲ್ಲಿ, ದೃಢ ನಂಬಿಕೆ ಇಟ್ಕೊಳ್ಳಿ. ಆದಷ್ಟು ಕೂಡ ಒಂದು 2,500-3,000 ಇಷ್ಟು ಕಮ್ಮಿಗೆ ಮನೆ ಬಾಡಿಗೆ ಸಿಗೋಲ್ಲ ಅಂತ ನೀವು ಅಂದ್ಕೋಬೋದು. ಸಿಗುತ್ತೆ ಫ್ರೆಂಡ್ಸ್, ಪ್ರತಿಯೊಂದು ಊರಿನಲ್ಲೂ, ಅಂದರೆ ಎಲ್ಲ ರೀತಿ ಜನಗಳು ಕೂಡ ವಾಸ ಮಾಡ್ತಾರೆ. ಅಂದರೆ ದಿನದಲ್ಲಿ ಒಂದು 300 ದುಡ್ದು 500 ದುಡ್ದು ಕೂಡ ಅವರು ವಾಸ ಮಾಡೋ ಜನಗಳು ಇದ್ದಾರೆ. ಇಲ್ಲಿ ಮುಂಬೈ ಅಂತ ಅಲ್ಲ, ಬೆಂಗಳೂರು ಸೈಡ್ನಲ್ಲೂ ಕೂಡ ಅಷ್ಟೇ ಎಲ್ಲ ರೀತಿ ಜನಗಳು ಕೂಡ ಇದ್ದಾರೆ. ಅಂಥದ್ರಲ್ಲಿ ನೀವು 10,000 ದುಡಿತಿದ್ದೀರಿ ಅಂತಂದರೆ ಬಜೆಟ್ ಪ್ಲ್ಯಾನ್ ಮಾಡ್ಬೋದು. ಆದಷ್ಟು ಕೂಡ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ಆದರೂ ಪರವಾಗಿಲ್ಲ, ನಾನು ಅದೆಲ್ಲನೂ ಕೂಡ ಎದುರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾನು ಬದುಕ್ತೀನಿ ಅಂತ ಅಂದ್ಬಿಟ್ಟು ಒಂದು 5 ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಮನೆ ಹುಡುಕಿ ಬಾಡಿಗೆಗೆ ತೊಗೊಳ್ಳಿ. ಅರ್ಜೆಸ್ಟು ಅಂತಂದರೆ ಮನೆ ತುಂಬ ಚಿಕ್ಕಕ್ಕಿರ್ಬೋದು, ಅಥವಾ ಮಾರ್ಕೆಟು ದೂರ ಇರ್ಬೋದು, ರೈಲ್ವೆ ಸ್ಟೇಷನ್ಗಳು ಬಸ್ ಸ್ಟಾಪ್ಗಳು ದೂರ ಇರ್ಬೋದು, ಈ ರೀತಿ ತೊಂದರೆಗಳು ಇರ್ಬೋದು ಮನೆಗೆ. ಅದನ್ನೆಲ್ಲನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಜನಗಳು, ಲೋಕಲ್ ಜನಗಳಿರ್ಬೋದು, ಅಡ್ಜಸ್ಟ್ ಆಗದೇ ಇರೋವಂಥ ಜನಗಳು, ತುಂಬ ರಫ್ ಆ್ಯಂಡ್ ಟಫ್ ಆಗಿರೋರು, ಅದೆಲ್ಲನೂ ಕೂಡ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಲೈಟ್ ಬಿಲ್ ಇರ್ಬೋದು, ನೀವು ಉಪಯೋಗಿಸುವಂಥ ಸಿಲಿಂಡರ್ ಇರ್ಬೋದು, ಮತ್ತು ನಾನು ನೀರು ಬಿಲ್ ಆದರೆ ನೀರು ಬಿಲ್ ಇರ್ಬೋದು. ಆದಷ್ಟು ಕೂಡ ನೀರು ಬಿಲ್ಲು ಕೊಡದೇ ರೀತಿ ಇರುವಂಥ ಮನೆ ನೋಡಿ, ಆದಷ್ಟು ಮೇಂಟೆನೆನ್ಸ್ ಕೊಡದೇ ಇರುವಂಥ ಮನೆ ನೋಡಿ ಹುಡುಕೊಳ್ಳಿ. ಲೈಟ್ನ ಆದಷ್ಟು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ಅದು ಒಂದು 50 ಆದರೂ ಈ ತಿಂಗಳು ಕಮ್ಮಿ ಬರಲಿ, ಓ ತಿಂಗಳಿಗಿಂತ ಈ ತಿಂಗಳು ಒಂದು 50 ಆದರೂ ಕಮ್ಮಿ ಬರಲಿ ಅನ್ನೋದ್ರ ರೀತಿಯಲ್ಲಿ ನೀವು ಉಪಯೋಗ ಮಾಡಿ. ಸಿಲಿಂಡರ್ನು ಕೂಡ ಅಷ್ಟೇ ನೋಡಿ ಮಾಡಿ ಖರ್ಚು ಮಾಡಿ. ಮತ್ತು ಇನ್ನು ಅದ್ರ ಜೊತೆಗೆ ಇನ್ನು ದಿನಸಿನೂ ಕೂಡ ಅಷ್ಟೇ ಆದಷ್ಟು ಕೂಡ ನೋಡಿ. ಈಗ ದಿನಸಿ ನೀವು ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಂದಾಗ ಮನೆಯಲ್ಲಿ ಏನಾದರೂ ಕೂಡ ಇದೆಯಾ, ಹುಳ ಬೀಳ್ತಾ ಇದೆಯಾ, ಏನಾದರೂ ಕೂಡ ಕಾಳುಗಳು, ಮತ್ತು ಓ ತಿಂಗಳದ್ದು ಏನಾದರೂ ಕೂಡ ಮಿಕ್ಬಿಟ್ಟು ಹಾಳಾಗ್ತಾ ಇದೆಯಾ ಅನ್ನೋದನ್ನು ನೋಡಿ ಚೆಕ್ ಮಾಡಿ, ಈ ತಿಂಗಳು ನನಗೆ ಏನು ಬೇಕು, ಓ ತಿಂಗಳಲ್ಲಿ ಏನು ಉಳಿದಿದೆ ಅನ್ನೋದನ್ನ ಚೆಕ್ ಮಾಡಿ ಒಂದು ಲೀಸ್ಟಲ್ಲಿ ಬರ್ಕೊಂಡು ಹೋಗಿ ಸಾಮಾನು ಹಾಕಿಸಿ. ಇದರಿಂದಲೂ ಕೂಡ ನಾವು ಉಳಿತಾಯ ಮಾಡಲಿಕ್ಕೆ ಸಾಧ್ಯ. ಮತ್ತು ತರಕಾರಿನೂ ಕೂಡ ಅಷ್ಟೇ, ಎಲ್ಲ ಕಡೆಯಲ್ಲೂ ಕೂಡ ಒಂದೇ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಕಡೆ 1 ಕೆಜಿಗೆ 60 ಇದ್ದರೆ ಒಂದು ಕಡೆ 40 ಕೂಡ ಕೆಜಿ ತರಕಾರಿ ಸಿಗುತ್ತೆ. ಅದನ್ನು ಸ್ವಲ್ಪ ನೋಡಿ ಮಾಡಿ ತರಕಾರಿನ ತೊಗೊಂಡು ಬನ್ನಿ. ಆದರೆ ಮಕ್ಕಳು ಫೀಸ್ನಲ್ಲಿಂತೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಮಕ್ಕಳು ಭವಿಷ್ಯ ಮುಖ್ಯ. ಅದನ್ನು ನೀವು ಇಷ್ಟು ಅಂತ ನೀವು ತೆಗೆದಿಡಬೇಕಾಗ್ತದೆ. ಜೊತೆಗೆ ನಿಮ್ಮದು ಮುಂದಿನಗೆ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ, ಈಗ LIC ಮತ್ತು ಮೆಡಿಕಲ್ಲಿ ಅದು ಇದು ಇದ್ದರೆ ಅದಕ್ಕೂ ಕೂಡ ಕಟ್ಟಿ. ಮೇನ್ ಸೇವಿಂಗು ಅನ್ನೋದು ನಿಮ್ದು ಅದೇ ಆಗ್ತಾ ಇರೋದು.
ಏಕೆಂದರೆ ಇಷ್ಟೆಲ್ಲ ನೀವು 10,000 ತೊಗೊಂಡು ನೀವು 500 ರೂಪಾಯಿ ತೆಗೆದಿಟ್ಬಿಟ್ಟು ಸೇವ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಹಾಗಾಗಿ ನೀವು ಮುಂದಿನ ಭವಿಷ್ಯಕ್ಕೆ ಅಂತಲೂ ಕೂಡ ಸ್ವಲ್ಪ ಏನೇನಾದರೂ ಕೂಡ ನೀವು ಫ್ಯೂಚರ್ಗೋಸ್ಕರನೂ ಕೂಡ ಪ್ರತಿ ತಿಂಗಳು ಇಷ್ಟು ಅಂತ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ಆ ರೀತಿ ಮಾಡಿದರೆ ಮಾತ್ರ ನಾವು ಮುಂದೆ ಯಾವತ್ತೂ ಹಣ ಉಳಿಸ್ಲಿಕ್ಕೆ ಸಾಧ್ಯ. ಪ್ರತಿ ತಿಂಗಳು ನಾನು 500 ರೂಪಾಯಿ ಎತ್ತಿಟ್ಬಿಟ್ಟು ಉಳಿತಾಯ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನೀವೊಂಥರ ನಿಮ್ಮ ಮನಸ್ಸಿನಲ್ಲಿ ನೀವು ದೃಢ ನಿರ್ಧಾರ ಮಾಡ್ಕೊಳ್ಳಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಇದಕ್ಕೆ ನಾನು 500 ರೂಪಾಯಿ ಕಟ್ಟೆ ಕಟ್ತೀನಿ ಅನ್ನೋದನ್ನ ಮಾಡ್ಕೊಳ್ಳಿ ವರ್ಷದಲ್ಲಿ ಬರೋ ಅಂಥದ್ದು. ಈಗ ಉದಾಹರಣೆ ಒಂದು ಚಿನ್ನ ಬೆಳ್ಳಿ ಅಂಗಡಿಗೆ ಇರ್ಬೋದು, ಪ್ರತಿ ತಿಂಗಳು 1,000 ಕಟ್ಟಿ. ಬೇರೆ ಇನ್ನೆಲ್ಲಾದರೂ ಈಗ ಚೀಟಿ ವ್ಯವಹಾರಗಳು ಅದನ್ನು ನೋಡಿ ಮಾಡಿ ಮಾಡಿ. ಏಕೆಂದರೆ ಈಗ ನಾನು ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಎಂತೆಂಥರಿಗೂ ನಾವು ಕೂಡ ಹಾಕ್ಲಿಕ್ಕಾಗಲ್ಲ. ಯಾವುದಾದ್ರೂ ಕೂಡ ಒಳ್ಳೆಯ ಹತ್ರ ಚೀಟಿ ನಡೆಸ್ತಾ ಇದ್ದಾರೆ ಅದರಿಂದ ಅಂದರೆ ತುಂಬ ಒಳ್ಳೆಯದು, ಪರಿಚಯದಸ್ತರು ನಂಬಿಕೋಸ್ತರು ಅನ್ನೋರನ್ನ ನೋಡಿ ಒಂದು ಆ ರೀತಿ ವ್ಯವಹಾರ ಮಾಡಿ. ವರ್ಷಕ್ಕೊಂದ್ಸಲ ಹಣ ಸಿಕ್ಕಾಗ, ವರ್ಷಕ್ಕೆ 2 ವರ್ಷಕ್ಕೆ ಹಣ ಸಿಕ್ಕಾಗ ಅದು ಒಂದು ನಿಮ್ಮದು ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೋಬೋದು, ಯಾವುದಾದ್ರು ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡ್ಕೋಬೋದು. ಈ ರೀತಿ ನೀವು ಪ್ಲ್ಯಾನಿಂಗ್ ಮಾಡ್ಬೋದು. ಆದಷ್ಟು ಕೂಡ ಒಂದು 5 ವರ್ಷ ನೀವು ಯಾವುದೇ ರೀತಿ ಶಾಪಿಂಗ್ ನಾನು ಮಾಡೋದಿಲ್ಲ, ಮನೆಗೆ ಯಾವುದೇ ರೀತಿ ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ ಅನ್ನೋದನ್ನ ದೃಢ ನಿರ್ಧಾರನ ನೀವು ಮಾಡ್ಕೊಳ್ಳಿ. ಇದೊಂದು ಮುಖ್ಯವಾದ ಪಾಯಿಂಟು. ಈಗ ಯಾವುದೋ ಒಂದು ಫ್ಯಾಮಿಲಿನಲ್ಲಿ ಮದುವೆ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ, ಯಾರ್ದೋ ಮದುವೆಗೆ ಹೋಗಬೇಕು ನೀವು, ಹಾಂ ಇದನ್ನು ಈಗಾಗಲೇ ಈ ಸೀರೆ ಉಟ್ಟಿದ್ದೀನಲ್ಲ ಮತ್ತೆ ಉಟ್ಕೊಂಡ್ರೆ ಯಾರೇನಂತಾರಪ್ಪ ಅಂತ ಅಂದ್ಬಿಟ್ಟು ಹೊಸ ಸೀರೆ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಈಗ ಹೊಸ ಸೀರೆ ಖರೀದಿ ಮಾಡ್ತೀವಿ ಅಂದರೆ ಅದಕ್ಕೆ ತಕ್ಕ ಹದ ಜ್ಯುವೆಲ್ಲರಿಗಳು ಅದು ಇದು ಅದೆಲ್ಲ ಬೇಡ. ಆದಷ್ಟು ಕೂಡ ಅಯ್ಯ ಅವರೇನೋ ಅನ್ಕೋತಾರೆ ಇವರೇನೋ ಅನ್ಕೋತಾರೆ ಅಂತ ಅನ್ನೋದನ್ನೆಲ್ಲ ನೀವು ತಲೆಯಿಂದ ಹೊರಗಡೆ ಹಾಕಿ ನೀವು ನೋಡ್ಬೋದು. ತುಂಬ ಸಾಧನೆ ಮಾಡುವಂಥವ್ರು ಇದಕ್ಕೆಲ್ಲ ಅವರು ವ್ಯಾಲ್ಯೂ ಕೊಡೋದಿಲ್ಲ, ಅವ್ರ ಮಾತಿಗೆ ಇವ್ರ ಮಾತಿಗೆ ಆ ರೀತಿ ಅವರು ಬೆಲೆ ಕೊಡದಲ್ಲೇ ಬಂದು ಈ ಸ್ಥಳದಲ್ಲಿ ಅವರು ನಿಂತಿರ್ತಾರೆ, ಇಷ್ಟು ಎತ್ತರವಾಗಿ ಅವ್ರು ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು. ಯಾರ್ದೋ ಬೇರೆ ಅವ್ರ ಮಾತಿಗೆ ಕಟ್ಟು ಬಿದ್ದು, ಏಕೆಂದರೆ ನೀವು ಎಷ್ಟು ಕಷ್ಟಗಳನ್ನ ನೀವು ಅನುಭವಿಸಿರ್ತೀರಿ, ಆ ಅನುಭವ ನಿಮ್ಗೆ ಆಗಬೇಕಾದ್ರೆ ಅವರು ನಿಮ್ಮ ಜೊತೆಗೆ ಬಂದಿರೋದಿಲ್ಲ, ನಿಮ್ಮ ಕಷ್ಟದಲ್ಲಿ ಅವರು ಕೈ ಜೋಡಿಸಿರೋದಿಲ್ಲ. ಆದರೆ ಅವ್ರು ಆಡೋ ಮಾತಿಗೆ ಚುಚ್ಚು ಮಾತಿಗೆ ನೀವು ಬೆಲೆ ಕೊಡುವಂತಹ ಅವಶ್ಯಕತೆ ಇಲ್ಲ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ರೀತಿ ವ್ಯರ್ಥ ಖರ್ಚು ಮಾಡಿದ ರೀತಿ ಯಾರೇ ಏನಾದರೂ ಅನ್ಬೋದು, ಅಯ್ಯೋ ಕಂಜೂಸು ಹೇಗೆ ಮಾಡಿ ಜೀವನ ಮಾಡ್ತಾರಪ್ಪ ಏನಾದರೂ ಅಂದ್ಕೊಳ್ಳಿ. ಒಂದು 5 ವರ್ಷ ನೀವು ಈ ರೀತಿ ಜೀವನ ಮಾಡ್ಕೊಂಡು ಬನ್ನಿ. ಆದಷ್ಟು ಮತ್ತೆ ಇನ್ನೊಂದು ಅಂದರೆ 10,000 ನಿಮಗೆ ಸಂಬಳ ಬರ್ತಿದೆ ಅಂದಾಗ ನೀವು ಪ್ರತಿ ತಿಂಗಳು ಯೋಚನೆ ಮಾಡಿ ಇದಕ್ಕಿಂತ ಇನ್ನೂ ಹೆಚ್ಚು ಸಂಬಳ ಕೊಡುವಂಥದ್ದು ಏನಾದರೂ ನಾನು ಮಾಡಬಹುದಾ, ಹಣ ಸಿಗುವಂಥದ್ದು ಏನಾದರೂ ಮಾಡ್ಬೋದಾ. ನಿಮಗೆ ತಿಳಿದಿರುವಂತಹ ವಿದ್ಯೆಯನ್ನೇ ಉಪಯೋಗಿಸ್ಕೊಂಡು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚು ಸಂಬಳ ಬರುವಂಥ ಏನಾದರೂ ಕೆಲಸ ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ಸು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಕಡೆಯೂ ನೀವು ಗಮನ ಕೊಟ್ಕೊಂಡು ಈ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ನೀವು ಪ್ರತಿ ತಿಂಗಳು ನಿಭಾಯಿಸ್ಕೊಂಡು ಹೋದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 5 ವರ್ಷ ಆದಮೇಲೆ ನೀವು ತುಂಬ ಎತ್ತರವಾಗಿ ಬೆಳೆದಿರ್ತೀರಿ. ನಿಜವಾಗ್ಲೂ ಕೂಡ ಇದು ಸತ್ಯವಾದ ಮಾತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದೆಲ್ಲನೂ ಕೂಡ ನೀವು ಫಾಲೋ ಮಾಡಿದರೆ 10,000 ಸಂಬಳದಲ್ಲೂ ಕೂಡ ನಾವು ಹಣ ಉಳಿತಾಯ ಮಾಡಿ ನಾವು ಪ್ರತಿ ತಿಂಗಳ ಖರ್ಚು ವೆಚ್ಚಗಳನ್ನ ಬಜೆಟ್ ಪ್ಲ್ಯಾನಿಂಗ್ನ ಮಾಡ್ಕೋಬೋದು.